ನನ್ನ ಮಗಳ ಬೂದಿನ ತಗೊಂಡು ಹೋಗ್ಬೇಕಾದ್ರೆ ಅಕಸ್ಮಾತ್ ನಿನ್ನ ನೋಡಿದೆ. ಅದಕ್ಕೆ ಇಲ್ಲಿವರೆಗೂ ಬಂದೆ. ನಿನ್ ಕಥೆ ಕೇಳಿ ಐವತ್ತೋ ನೂರೋ ಕೊಡೋಣ ಅನ್ಕೊಂಡೆ. ಇಟ್ಕೋ ನೋಡಮ್ಮ, ಅಂತ ಸಾಹಸಿ ಮಗಳನ್ನ ಕಳ್ಕೊಂಡು ಭಿಕ್ಷೆ ಬೇಡಕ್ ಬಂದಿದ್ದೇನು ನಿಜ. ಆದ್ರೆ ಈ ಹಣ ನಲ್ಲಮ್ಮ, ನಿನ್ನ ಕುಂಟನೆಪ್ಪ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ತಾಯಿ. ಆ ವಿಧಿ ನನ್ನ ಕೈ ಕಾಲುಗಳನ್ನ ಕಟ್ ಹಾಕ್ಬಿಟ್ಟಿದೆ. ತೆವಳ್ಕೊಂಡು ಹೋಗಕ್ಕೂ ಆಗ್ತಾ ಇಲ್ಲ. ಕೋಲಿಲ್ಲದ ಕುರುಡನಿಗೆ ದಾರಿದೀಪವಾಗ್ತೀನೋ ಅಂತ ನಿನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದೆ. ನನ್ನ ಮಗಳನ್ನು ಕೊಂದ ಆ ಸಮಾಜ ಘಾತಕರನ್ನ ಕಿರಣ್ ಬೇಡಿಯಾಗಿ ನೀನವರನ್ನು ಧ್ವಂಸ ಮಾಡಬೇಕು. ನನ್ನ ಮಗಳ ಆಸೆ ಆಕಾಂಕ್ಷೆಗಳನ್ನ ನೀನ್ ಈಡೇರಿಸಬೇಕು. ಆ ಶಕ್ತಿ, ಕೆಚ್ಚು, ಧೈರ್ಯ ನಿನ್ನಲ್ಲಿದೆ. ಆ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಕಣಮ್ಮ, ನಿನ್ನಿಂದ ಮಾತ್ರ ಸಾಧ್ಯ. ಬಾರಿ ಒಳ್ಳೆ ಸ್ಕೆಚ್ ಹಾಕೊಂಡೆ ಬಂದಿದೀಯ. ಆ ಸುನಾಮಿ ಗ್ಯಾಂಗ್ ನನ್ನ ಬಲಿ ಕೊಟ್ಟು ಸುಟ್ಟು ಬೂದಿ ಮಾಡಿ ಚೊಂಬಕ್ ತುಂಬಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಕನಸಿನಲ್ಲೂ ಇಂತಹ ಹಲ್ಕಾ ಐಡಿಯಾಗಳನ್ನ ಯೋಚನೆ ಮಾಡ್ಬೇಡ. ಏನೋ ಸಣ್ಣ ಪುಟ್ಟ ಚಿಲ್ಲರೆ ಕೆಲಸಗಳನ್ನ ಮಾಡ್ಕೊಂಡು ಆರಾಮಾಗಿ ಬದುಕ್ತಾ ಇದೀನಿ, ಅದಕ್ಕೂ ಕಲ್ಲು ಹಾಕೋಕ್ ಬರ್ತೀಯಲ್ಲ. ನಿನ್ನ ಮಗಳು ಎಂಥ ಕಿಲಾಡಿ, ಅಂತ ಹುಡುಗಿ ಹೊಗೆ ಹಾಕ್ಬಿಟ್ರಲ್ಲ, ಇನ್ ನನ್ನನ್ ಬಿಡ್ತಾರೇನಯ್ಯ? ಅಲ್ಲಮ್ಮ, ಅಲ್ಲನೂ ಇಲ್ಲ, ಪೈಗಂಬರೂ ಇಲ್ಲ. ಯಾವ ಕಾರಣಕ್ಕೂ ನಿನ್ನ ಸ್ಕೆಚ್ಗೆ ನಾನ್ ಸಪೋರ್ಟ್ ಮಾಡಲ್ಲ. ಮಾತ್ ಕೇಳ.